ರಾಜಧಾನಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೃಹಿಣಿಯ ಕೊಲೆಯಾಗಿತ್ತು ಈ ಕೊಲೆಯ ಸುತ್ತ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗಿತ್ತು ಈ ಅನುಮಾನಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗಿದೆ ಹಾಗಾದರೆ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಪೊಲೀಸರು ತನಿಖೆಯ ಮೂಲಕ ಕಂಡುಕೊಂಡಂತಹ ಸತ್ಯ ಏನು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಪತಿಯೇ ಪತ್ನಿಗೆ ಸುಪಾರಿ ಕೇಸ್ ಕೇ ಸ್ಫೋಟಿಕ ಟ್ವಿಸ್ಟ್ ಪತ್ನಿಯ ಶೀಲಾ ಶಂಕಿಸಿ ಮನೆ ತುಂಬಾ ಸಿಸಿಟಿವಿ ಪತ್ನಿಯ ಮೇಲೆ ಮಾಟ ಮಂತ್ರ ಈ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಇಂತ ಗಣ್ಣಂದಿರು ಇರ್ತಾರಾ ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ ಅನುಮಾನ ಎಂಬ ಹುಳ ತಲೆಗೆ ಬಂದ್ರೆ ಗಂಡ ಅಥವಾ ಹೆಂಡತಿ ಹೀಗೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಮಾಡೋದಿಕ್ಕೆ ರೆಡಿ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ ಪತ್ನಿಯ ಶೀಲಾ ಶಂಕಿಸಿ ಪತಿಯೇ ಸ್ನೇಹಿತನಿಗೆ ಪತ್ನಿಯ ಕೊಲೆ ಮಾಡೋದಿಕ್ಕೆ ಸುಪಾರಿ ನೀಡಿತ ಪತಿ ಶಿವಶಂಕರ್ ಸೂಚನೆಯಂತೆ ಸ್ನೇಹಿತ ವಿನಯ್ ಶಿವಶಂಕರ್ ಪತ್ನಿ ಪ್ರೇಮಲತಳನ್ನ ಕೊಲೆ ಮಾಡಿ ಆತ್ಮಹತ್ಯೆ ಎಂಬಂತೆ ಬಿಂಬಿಸುತ್ತಾ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದಂತಹ ಪೊಲೀಸರೇ ಶಾಕ್ ಆಗಿದ್ರು ಆರೋಪಿ ಕಮ್ಮ ಪತಿ ಶಿವಶಂಕರ್ನ ಸೈಕೋ ವರ್ತನೆಗಳನ್ನ ಕೇಳಿ ದಂಗಾಗಿದ್ರು ಆಲ್ಮೋಸ್ಟ್ ಇನ್ನೂರು ಸಿ ಸಿಟಿವಿಯನ್ನು ಪರಿಶೀಲನೆ ಮಾಡಿದ್ದೀವಿ ಅದನ್ನ ಮೇಲೆ ನಾವು ಒಬ್ಬರು ವಿನಯ್ ಅಂತ ಒಬ್ಬರಿಗೆ ಅರೆಸ್ಟ್ ಮಾಡಿದ್ವಿ ಈ ವಿನಯ್ ವಿನಯ್ ಯಾರಂದರೆ ಈ ತೀರ್ಕೊಂಡು ಹೋದವರು ಹಸ್ಬೆಂಡು ಈ ವಿನಯ್ಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅವ್ರ ಹೆಂಡತಿಯನ್ನು ಮಾಡ್ರ್ ಮಾಡಿಕೊಡ್ಲಿಕ್ಕೆ ಮಾಡಲಿಕ್ಕೆ ಇವರು ಡಿಸೀಸ್ಡ್ ಮನೆಯಲ್ಲಿನೇ ಕ್ಯಾಮ್ರಾಸ್ ಇತ್ತು ಬಟ್ ಇವ್ನು ಮರ್ಡರ್ ಮಾಡಲಿಕ್ಕೆ ಬರಲಿಕ್ಕೆ ಮೊದಲಾಗಿ ಆ ಸಿ ಸಿ ಟಿವಿನ ಸ್ವಿಚ್ ಆಫ್ ಮಾಡಿಬಿಟ್ಟು ಬಂದು ಮರ್ಡರ್ ಮಾಡಿದ್ದಾನೆ ಒಟ್ಟಾರೆ ಇದು ಶಿವಶಂಕರ್ ತೀರ್ಕೊಂಡವರು ಹಸ್ಬೆಂಡು ಅವನ ಫ್ರೆಂಡ್ಗೆ ವಿನಯ್ಗೆ ಇದು ಸುಪಾರಿ ಕೊಟ್ಟಿದ್ದಾನೆ ವೈಯಕ್ತಿಕ ಕಾರಣ ಹೆಂಡತಿಗೆ ಮರ್ಡ್ರ್ ಮಾಡಬೇಕಂತ ಅವನ ತಲೆಯಲ್ಲಿ ಒಂದು ಮೂರು ವರ್ಷ ಅಂದನೇ ಇತ್ತು ಅವನಿಗೆ ಸೊ ಬಟ್ ಅವನಿಗೆ ಮಾಡುವ ಧೈರ್ಯ ಇಲ್ಲ ಇನ್ನೊಬ್ಬ ಫ್ರೆಂಡ್ ಒಬ್ಬ ಬೇಕಾಗಿತ್ತು ಈ ಫ್ರೆಂಡ್ ಏನೋ ಒಂದು ದಿವಸ ಇದು ಡಿಸ್ಕಷನ್ ಆದಾಗ ಫ್ರೆಂಡಿಗೆ ಹೇಳಿದಾನೆ ಅವನು ಎಸ್ ಪತ್ನಿ ಪ್ರೇಮ ರತ್ತಾಳಿಗೆ ಯಾವುದೋ ವ್ಯಕ್ತಿಯ ಜೊತೆಗೆ ಅನೈತಿಕ ಸಂಬಂಧ ಇದೆ ನಾನು ಮನೆಯಲ್ಲಿ ಇಲ್ದೆ ಇದ್ದಾಗ ಯಾರೋ ವ್ಯಕ್ತಿ ಮನೆಗೆ ಬಂದು ಹೋಗ್ತಾನೆ ಅಂತ ಭಾವಿಸಿದಂತಹ ಪತಿ ಮನೆಗೆ ಸಿಸಿಟಿವಿ ಟಿವಿ ಹಾಕಿದ್ದ ಅದು ಯಾವ ರೇಂಜ್ ಗೆ ಅಂದ್ರೆ ಮನೆಯ ಗೇಟ್ ನಿಂದ ಹಿಡಿದು ಬೆಡ್ರೂಮ್ ತನಕ ಮನೆಯ ಹೆಜ್ಜೆ ಹೆಜ್ಜೆಗೂ ಸಿಸಿ ಟಿವಿಯನ್ನ ಅಳವಡಿಸಿದ್ದ ಸಿಸಿ ತನ್ನ ಮೊಬೈಲ್ ನಿಂದಾನೇ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಇಡೀ ಮನೆಯ ದೃಶ್ಯವನ್ನ ಮೊಬೈಲ್ ನಲ್ಲೇ ನೋಡುವಂತೆ ಸೆಟ್ಟಿಂಗ್ ಮಾಡಿಕೊಂಡಿದ್ದ ಆದ್ರೂ ಆ ಅಪರಿಚಿತ ವ್ಯಕ್ತಿ ಪತ್ತೆ ಹಾಕಿರ್ಲಿಲ್ಲ ನಂತರ ಪತ್ನಿ ಪ್ರೇಮಾಲತಳನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ ಪತಿರಾಯ ಜ್ಯೋತಿಷಿಯೊಬ್ಬರನ್ನ ಭೇಟಿ ಮಾಡಿ ಪತ್ನಿಯ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದ ಆ ಮೂಲಕ ಅನಾರೋಗ್ಯವಾಗುವಂತೆ ಮಾಡಿ ಸಾವನ್ನಪ್ಪೋ ರೀತಿ ಮಾಡುವುದು ಪತಿ ಶಂಕರ್ ಪ್ಲಾನ್ ಆಗಿತ್ತು ಅದರಲ್ಲೂ ಫ್ಲಾಪ್ ಆದಂತಹ ಆರೋಪಿ ಶಿವಶಂಕರ್ ಸ್ನೇಹಿತ ವಿನಯ್ ದು ಡೇ ಅಂತ ಹೇಳಿ ಕೇಕ್ ನಲ್ಲಿ ವಿಷ ಹಾಕೊಂಡು ಪತ್ನಿ ಪ್ರೇಮಲತಾ ಅವಳಿಗೆ ನೀಡಿದ್ನಂತೆ ಇನ್ನು ಅನುಮಾನಗೊಂಡ ಪತ್ನಿ ಆ ಸಿಹಿಯನ್ನ ತಿಂದಿರ್ಲಿಲ್ಲ ಹೀಗೆ ಪತ್ನಿಯನ್ನ ಕೊಲ್ಲೋದಿಕ್ಕೆ ಹಲವು ಪ್ಲಾನ್ ಮಾಡಿ ಫೇಲ್ಯೂರ್ ಆದ್ಮೇಲೆ ಕೊಲೆ ಮಾಡಿಯೇ ತಿರ್ಬೇಕು ಅನ್ನೋ ಪ್ಲಾನ್ ಮಾಡಿದ್ದ ಅದ್ರಂತೆ ಸ್ನೇಹಿತಾ ವಿನಯ್ಗೆ ಸುಪಾರಿ ನೀಡಿ ಕೊಲೆ ಮಾಡಿಸಿರುವುದು ಗೊತ್ತಾಗಿದೆ ಪೊಲೀಸ್ ಪೊಲೀಸರ ವಿಚಾರಣೆ ಕೂಡ ಮುಂದುವರಿತಾ ಇದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ